ಇತ್ತೀಚೆಗೆ ಲಕ್ಷ್ಮಿ ಕೂರ್ಸೋರು ಸೀರೆ ಚೆನ್ನಾಗಿ ಕಾಣಲಿ, ನಮಗೆ ಫೋಟೋದಲ್ಲಿ ಚೆನ್ನಾಗಿ ಬರಲಿ ಅನ್ನೋಂತಹ ಕಾರಣಕ್ಕೆ ಎರಡೆರಡು ಬಿನ್ಗೆ ಇಟ್ಟು ಸೀರೆ ಉಡಿಸೋದು, ಅಥವಾ ಕಬ್ಬಿಣದ ಸ್ಟ್ಯಾಂಡ್ ಮೇಲೆ ಕೂರಿಸಿ ಕಳಸ ಇಡೋದು, ಅಥವಾ ಲಕ್ಷ್ಮಿನ ಕೂರಿಸೋದು ಮಾಡ್ತಾರೆ. ಬಟ್ ಅದು ಶ್ರೇಷ್ಠ ಅಲ್ಲ ಅಂತ ಕೂಡ ಹೇಳ್ತಾರೆ. ಅದಾದ್ಮೇಲೆ ಮೊಸರು, ಹಾಗೆ ಜೇನುತುಪ್ಪ, ಇದು ಮೂರು ಲಕ್ಷ್ಮಿಗೆ ಪ್ರಿಯ ಅಂತ. ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತ ಹಿತ ಪ್ರಧಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತಿಯೇ ನಮಃ, ಓಂ ಸುರಭ್ಯೇ ನಮಃ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಮಂಜುನಾಥ್ ಕನ್ನಡ ವ್ಲಾಗ್ಸ್. ಎಲ್ರು ಹೇಗಿದ್ರಿ, ಎಲ್ರು ಚೆನ್ನಾಗಿದ್ದೀರಿ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವಿವತ್ತು ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಪೂಜೆಯನ್ನ ಮಾಡ್ತಾ ಇದೀವಿ. ಇವತ್ತು ಪೂಜೆ ಹೇಗೆಲ್ಲ ಮಾಡ್ತೀನಿ, ಪೂಜೆ ಕಳಿಸಕ್ಕೆ ಏನೇನೆಲ್ಲ ಹಾಕ್ತೀನಿ, ಜೊತೆಗೆ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತೀನಿ, ಎಲ್ಲದನ್ನ ಕೂಡ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಅಷ್ಟದಳ ಪದ್ಮ, ಏನೇನ್ ಮಾಡ್ತಿರೋದು? ಯಾವ ತರ ವರಮಹಾಲಕ್ಷ್ಮಿ ವ್ರತ ಫುಲ್ ಡಿಸೈನ್ ಗಿಸೈನ್ ಎಲ್ಲ ಬಂದೈತೆ? ಡಿಸೈನ್ ಅಲ್ಲ ಮದ್ವೆ, ಡೆಕೋರೇಷನ್ ಎಲ್ಲ ಬೋರಿ ಜೋರಾಗೈತೆ. ಅದ್ರ ಮೇಲೆ ಅದು ರಂಗೋಲಿ ಹಾಕೊಂಡಿದ್ದೀನಲ್ವಾ ಅಕ್ಕಿ ಹಿಟ್ ಮೇಲೆ, ಅಕ್ಕಿ ಹಿಟ್ಟಲ್ಲಿ ಟೇಬಲ್ನ ತೊಳೆದು ಅದ್ರ ಮೇಲೆ ಬಟ್ಟೆ ಹಾಕೊಂಡು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ. ಅದ್ರ ಮೇಲೆ ಈಗ ಅಕ್ಕಿ ಹಾಕೊಳ್ತೀನಿ. ಏನಕ್ಕೆ ಅಂದ್ರೆ ಬಿನ್ಗೆ ಇಡ್ತೀನಲ್ವಾ ಕಳಸ, ಅದು ಅಲ್ಲಾಡಬಾರ್ದು ಅಂತ. ನೋಡಿ, ಮೂರು ದಿನದಿಂದ ನನ್ನ ವೈಫು ಏನೇನೋ ತಲೆ ಕೆಡಿಸ್ಕೊಂಡು ಎಲ್ಲೆಲ್ಲೋ ಚಿಕ್ಕಪೇಟೆ ಎಲ್ಲ ಕರ್ಕೊಂಡು ಹೋಗಿ ಡಿಸೈನ್ ಮಾಡೋಳೆ ರಾತ್ರಿಯಿಂದ ನಿದ್ದೆ ಕೆಟ್ಟು ನಂಗೂ ನಿದ್ದೆ ಕೆಡಿಸಿ ಎಲ್ಲ ಪೂಜೆ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಅದನ್ನ ಮತ್ತೆ ಎಸಿವಾರ್ನ ವಿಸರ್ಜನೆ ಮಾಡಿದ ಟೈಮಲ್ಲಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಅಂತೆ ದೊಡ್ಡವ್ರು ಹೇಳಿರೋದು. ಸ್ವಲ್ಪ ಅಕ್ಷತೆ ಅದಾದ್ಮೇಲೆ ಪೂರ್ಣ ಫಲ ಅಡಿಕೆ, ಎರಡು ಥರದ ಅಡಿಕೆ ಯೂಸ್ ಮಾಡಿದ್ದೀನಿ, ಅದನ್ನು ಅಷ್ಟು ಹಾಕೋತಾ ಇದ್ದೀನಿ. ಹಂಗೆ ಐದು ಏಲಕ್ಕಿ, ಐದು ಒಣದ್ರಾಕ್ಷಿ, ಐದು ಗೋಡಂಬಿ, ಐದು ಲವಂಗ, ಅದ್ರ ಜೊತೆಗೆ ಒಂದು ಬೆಳ್ಳಿ ಕಾಯಿನ್. ಬೆಳ್ಳಿ ಕಾಯಿನ್ ಇಲ್ಲ ಅಂತ ಅಂದರೆ ನಾರ್ಮಲ್ ಕಾಯಿನ್ ಯೂಸ್ ಮಾಡ್ಬೋದು. ಇದು ಲವಂಶ ಬೇರು. ಐದು ಲಕ್ಷ್ಮಿ ಕವಡೆ, ಐದು ಗೋಮಟಿ ಚಕ್ರ, ಕಮಲದ ಹೂ ಮೇಲಲ್ವಾ ಲಕ್ಷ್ಮಿ ಕೊರೋದು, ಅದಕ್ಕೆ ಕಮಲದ ಬೀಜ ಐದು, ಮೂರೂ ಹಾಕೋಬೋದು, ನಾನು ಐದು ಹಾಕೊತಿದ್ದೀನಿ ಅಷ್ಟೆ. ಐದು ಗುಲಗಂಜಿ,
ಇದೆಲ್ಲ ಇಲ್ಲ ಅಂತ ಅಂದವರು ಏನಿದೆಯೋ ಈಗ ಹಾಕಿರೋದ್ರಲ್ಲಿ ಸೆಲೆಕ್ಟೆಡ್ನು ಹಾಕ್ಬೋದು, ಅದರಲ್ಲಿ ಏನು ಪಾಪ ಬರಲ್ಲ. 5 ಖರ್ಜೂರ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ 5 ಬಾದಾಮಿ, ಅದ್ರ ಜೊತೆಗೆ 1 ಕಲ್ಸಕ್ಕೆ, ಜವಾದ ಪೌಡ್ರ್ ಅಂತ ಹೇಳಿ ಗ್ರಂಥಿಕೆ ಅಂಗಡಿಗಳೆಲ್ಲ ಸಿಗುತ್ತೆ, ಅದನ್ನು ಸ್ವಲ್ಪನೇ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪನೇ ಇಷ್ಟೇ ಇಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ಅದನ್ನು ತೀರ್ಥ ಥರ ಕುಡಿತಾರೆ, ಹಾಗಾಗಿ ಅದಕ್ಕೆ ಏನು ಬೇಕೋ ಅದನ್ನು ಕುಡಿಯುವಂಥದ್ದಿದೆಯಾ ಅದೆಲ್ಲ ಇದು ಹಾಕಿರೋದು. ಆ್ಯಕ್ಚುಲಾಗಿ ಎಲ್ಲವನ್ನು ಕುಡಿಬೋದು, ತೀರ್ಥ ಥರನೂ ತೊಗೋಬೋದು. ಆದಮೇಲೆ ಅರಿಶಿನ ಕೊಂಬನ್ನು ಕಳಿಸೋಕ್ಕೆ ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಕಳಿಸಿದ ಒಳಗಡೆ ಒಂದು ಬಿಳಿ ಹೂನ ಕೂಡ ಹಾಕಿದ್ದೀನಿ, ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಅರಿಶಿನ ಕೊಂಬು ಅಂದರು ಲಕ್ಷ್ಮಿ ರೂಪ ಅಲ್ವಾ, ಅದಕ್ಕೆ ಅದನ್ನು ಕಟ್ಟಿದ್ದೀನಿ. ಆಲ್ರೆಡಿ ಸೀರೆನ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ಟೆನ್ಷನ್ ಇರಲ್ಲ. ಮಾಡ್ತಾರೆ ಅದಕ್ಕೆ, ಇದಕ್ಕೆ ಬ್ಲೌಸ್ ಪೀಸ್ ಏನು ಕಟ್ ಮಾಡಿಸಿಲ್ಲ, ಎಲ್ಲ ಹಾಗೆ ಇದೆ. ಇತ್ತೀಚೆಗೆ ಲಕ್ಷ್ಮಿ ಕೂರ್ಸೋರು ಸೀರೆ ಚೆನ್ನಾಗಿ ಕಾಣಲಿ, ನಮಗೆ ಫೋಟೋದಲ್ಲಿ ಚೆನ್ನಾಗಿ ಬರಲಿ ಅನ್ನೋಂತಹ ಕಾರಣಕ್ಕೆ ಎರಡೆರಡು ಬಿನ್ಗೆ ಇಟ್ಟು ಸೀರೆ ಉಡಿಸೋದು ಅಥವಾ ಕಬ್ಬಿಣದ ಸ್ಟ್ಯಾಂಡ್ ಮೇಲೆ ಕೂರಿಸಿ ಕಳಸ ಇಡೋದು ಅಥವಾ ಲಕ್ಷ್ಮಿನ ಕೂರಿಸೋದು ಮಾಡ್ತಾರೆ. ಬಟ್ ಅದು ಶ್ರೇಷ್ಠ ಅಲ್ಲ ಅಂತ ಕೂಡ ಹೇಳ್ತಾರೆ. ಮರದ ಮೇಲೆ, ಮರದ ಪೀಠದ ಮೇಲೆ ತಾಯಿನ ಕೂರಿಸ್ಬೇಕು ಅಂದರೆ ಕಳಸವನ್ನು ಹೂಡಬೇಕು ಅಥವಾ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ನಾನು ಮರದ ಟೇಬಲನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಸಜೆಸ್ಟ್ ಮಾಡೋದು ಕೂಡ ಅಷ್ಟೇ, ಎಲ್ರಿಗೂ ಮರದ ಟೇಬಲ್ ಮೇಲೆ ಆದಷ್ಟು ಕಳಸ ಹೂಡೋದು ಅಥವಾ ಲಕ್ಷ್ಮಿನ ಕೂರಿಸೋದನ್ನು ಮಾಡಿ. ಅಲ್ಗಾಡಬಾರ್ದು ಅಂತ ಹೇಳಿ ಹಾಗೆ ಡೆಕೋರೇಷನ್ ಎರಡಕ್ಕೂ ಆಗುತ್ತೆ ಅಂತ ಹೇಳಿ ಸೊಂಟದ ಪಟ್ಟಿ ಹಾಕಿದ್ದೀನಿ. ಆದಷ್ಟು ಮನೇಲಿರೋ ಗೋಲ್ಡ್ ಎಲ್ಲ ಹಾಕಬೇಕು ಅಂತ ಅಂತಾರೆ, ಯಾಕಂತಂದರೆ ಇನ್ನೂ ಜಾಸ್ತಿ ಆಗುತ್ತೆ ಗೋಲ್ಡು ಅಂತ. ಸೊ ನೆಕ್ಸ್ಟ್ ಟೈಮ್ ಇದು ಆಲ್ರೆಡಿ ಅನಿವಾರ್ಯತೆಯಿಂದ ತುಂಬ ಗೋಲ್ಡನ್ನು ಹಾಕೋದಕ್ಕೆ ಆಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ತೆಕ್ಕೊಳ್ಳಿ. ಸೊಂಟದ ಪಟ್ಟಿನೂ ಆಮೇಲೆ ಹಾಕಬೇಕಾಗಿತ್ತು, ಬಟ್ ಅದು ಜಾರಾಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಹಾಕಿ ಕೂರಿಸಿದ್ದೀನಿ. ಕಾಯಿನ ಕೂರಿಸ್ತಾ ಇದ್ದೀನಿ. ನೀಟಾಗಿರೋದು ನೋಡ್ಕೊಂಡು ಕೂರಿಸಿದ್ರೆ ಅಲ್ಲಾಡೋದು ಇಲ್ಲ, ಮತ್ತು ನಿಮಗೆ ಮುಖವಾಡ ಕಟ್ತೀವಿ ಅಂತ ಅಂದರೆ ಈಸಿ ಆಗಿರುತ್ತೆ. ಸ್ವಲ್ಪ ಸ್ವಲ್ಪ ಸಟ್ಟಿಗಿದೆ ನೋಡಿ. ಫಸ್ಟು ಒಬ್ಬೆ ಹಾಕೋಬಿಡ್ತೀನಿ, ಯಾಕಂತ ಅಂದರೆ ಮುಖವಾಡಕ್ಕೆ ಅಭಿಷೇಕ ಮಾಡಿ ಹಾಕಬೇಕು, ಸುಮ್ಮನೆ ಹಾಕಬಾರ್ದು. ಬಿಂದಿಗೆ ಅಥವಾ ಕಳಿಸಿದ ಕಂಠಕ್ಕೆ ಹಿಂಗೆ ಹೂವೇನಾದರೂ ಫಿಲ್ ಮಾಡಿಕೊಂಡು ನೀಟಾಗೂ ಕಾಣುತ್ತೆ, ಹೂ ಮಡಿಸ್ದಂಗೂ ಇರುತ್ತೆ. ಇದಕ್ಕೋಸ್ಕರ ನಾನು ಮತ್ತೆ ಸಾಹಸ ಮಾಡಿ ಹೂವು ಎಲ್ಲ ಪೋಣಿಸ್ಕೊಬಂದೈತೆ, ಅದಕ್ಕೆ ವ್ಯರ್ಥ ಮಾಡಬಾರ್ದು ಅಂತ ಅದನ್ನು ಕೊಳ್ಳಿ ಹೋಗ್ತಾ ಇದ್ದೀನಿ. ಕಳಸ ಕೂರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಅಲ್ಲಾಡಿಸ್ಬಾರ್ದು, ಅಲ್ಲಾಡಿಸ್ತಾ ಇದ್ದೀವಿ ಅಂತಂದರೆ ಅದು ತೆಗೆಯೋ ಅರ್ಥ. ಹಾಗಾಗಿ ಸ್ವಲ್ಪ ಜೋಪಾನವಾಗಿ ಮಾಡಿ. ನನ್ನ ಕರಿಮಣಿ ಮಾಲೀಕ ಕೊಡಿಸಿರುವ ಕರಿಮಣಿ ನಗರಿ ಹೋಗ್ಲಿ, ನುಗ್ತಾ ಇದ್ದೀನಿ, ಕಾಣಿಸಲ್ಲ ವಿಡಿಯೋದಲ್ಲಿ. ಹೋಗ್ಲಿ, ಮಾತಾಡೋದ್ರಲ್ಲ ಖುಷಿ ಆಯ್ತು ಬಿಡಿ. ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತ ಅಂದ್ರೆ ಮುಖವಾಡಕ್ಕೆ ಅಭಿಷೇಕ ಮಾಡಿ. ಮುಖವಾಡ ಕೆಲವರು ಹಾಕ್ತಾ ಇರಲಿಲ್ಲ, ಈಗ ಎಲ್ಲರೂ ಹಾಕೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಕೆಲವರು ಬೆಳ್ಳಿದ ಹಾಕ್ತಾರೆ, ಕೆಲವರು ಹಾಗೆ ಗೊಂಬೆ ರೀತಿಯಲ್ಲಿ ಬರುತ್ತಲ್ಲ ಅದನ್ನು ಹಾಕ್ತಾರೆ. ಸೊ ಯಾವುದೇ ಆಗಲಿ ಹಾಕೋದಕ್ಕೆ ಮುಂಚೆ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗಾಗಿ ಅಭಿಷೇಕ ಮಾಡ್ತಾ ಇದ್ದೀನಿ. ಹಾಲಿನ ಅಭಿಷೇಕ ಫಸ್ಟ್.
ಅದಾದ್ಮೇಲೆ ಮೊಸರು, ಹಂಗೆ ಜೇನುತುಪ್ಪ, ಇದು ಮೂರು ಲಕ್ಷ್ಮಿಗೆ ಪ್ರಿಯ ಅಂತೆ, ಅದೇ ಕಾರಣಕ್ಕೆ ಅದರಲ್ಲಿ ಮಾಡಬೇಕು. ಅದಾದಮೇಲೆ ಕೆಂಪು ನೀರು ಅಂದರೆ ಕುಂಕುಮದ ನೀರು ಕಲಸ್ಕೊಂಡಿದ್ದೀನಿ, ಅದರಲ್ಲಿ ಫಸ್ಟ್ ಅಭಿಷೇಕ ಮಾಡ್ತಿದ್ದೀನಿ. ಆಮೇಲೆ ಅರಿಶಿಣದ ನೀರಲ್ಲಿ ಅಭಿಷೇಕ ಮಾಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಮತ್ತೆ ನೀರಲ್ಲಿ ಮುಖವಾಡನ ತೊಳೆದು ಆಮೇಲೆ ಪೂಜೆಗೆ ಯೂಸ್ ಮಾಡಬೇಕು, ಒರೆಸಿ ಕೊನೆಯಲ್ಲಿ ಅರಿಶಿನ ನೀರು ಕುಂಕುಮ ನೀರು ಹಾಕಿರೋದ್ರಿಂದ ಆಲ್ಮೋಸ್ಟ್ ಜಿಡ್ಡೆಲ್ಲ ಹೋಗಿರುತ್ತೆ, ಹಾಗಾಗಿ ಜಾಸ್ತಿ ತೊಳೆಯೋ ಅವಶ್ಯಕತೆ ಇಲ್ಲ. ಅಭಿಷೇಕ ಮಾಡಿದ್ದೇ ಒಳ್ಳೇದಕ್ಕೋಸ್ಕರ ಅಲ್ವಾ, ಹಾಗಾಗಿ ಲೈಟಾಗಿ ನೀರಲ್ಲಿ ತೊಳೆದು ಈಗ ಇದಕ್ಕೆ ದಾರ ಹಾಕ್ತೀನಿ. ಹಾಗೆ ಕಿವಿ ಓಲೆ ಕಣ್ಕಪ್ಪು, ಕಣ್ಕಪ್ಪು ತುಂಬ ಇಷ್ಟ ಅಂತೆ ಲಕ್ಷ್ಮಿಗೆ, ಅದೇ ಕಾರಣಕ್ಕೆ ಕಣ್ಣಿಗೆ ಕಾಡಿಗೆ ಒರಿಬೇಕು. ಹಾಗೆ ಸ್ವಲ್ಪ ಕುಂಕುಮ ಇಟ್ಟು ಕಳಿಸೋಣ, ಕಳಸಕ್ಕೆ ಮುಖವಾಡನ ಸೇರಿಸಿದ್ರೆ ಆಯಿತು. ಕಿವಿ ಓಲೆ ಹಾಕ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಒಡವೆ ಎಲ್ಲ ಹಾಕಿರೋದ್ರಿಂದ ಕಳಿಸಕ್ಕೆ. ಈ ಇದಕ್ಕೆ ಮುಖವಾಡಕ್ಕೆ ಅಂದರೆ ಅಮ್ಮನವರಿಗೆ ಕಿವಿ ಓಲೆನ ಈಗ ಹಾಕ್ತಾ ಇದ್ದೀನಿ. ಇದ್ದವರು ಚಿನ್ನದ ಹಾಕ್ತಾರೆ, ಇಲ್ದಿರೋರು ಏನು ಮಾಡ್ತಾರೆ, ಹಾಗಾಗಿ ಆರ್ಟಿಫಿಷಿಯಲ್ ನಾವು ಯೂಸ್ ಮಾಡ್ದಲ್ಲೇ ಇರೋವಂಥದ್ದನ್ನ ಹಾಕ್ತಾರೆ. ಹಾಕಲೇಬೇಕು ಅಂತಲೂ ಇಲ್ಲ, ಆಲ್ರೆಡಿ ಕಿವಿ ಓಲೆ ಇದೆ ಅದ್ರ ಮೇಲೆ ನಾವು ಎಕ್ಸ್ಟ್ರಾ ಹಾಕ್ತಾ ಇರೋದು. ಕೆಲವರು ಮೂಗುತಿಗೂ ತೂತ ಮಾಡಿಸಿ ಹಾಕ್ತಾರೆ, ನಾನೇನು ಹಾಕ್ತಾ ಇಲ್ಲ. ಮುಖವಾಡನ ಕಟ್ಕೊಳ್ಳೋಕ್ಕೆ ಅಂತ ಹೇಳಿ ದಾರ ಕಟ್ಕೋತಿದ್ದೀನಿ, ಬಿಗಿಯಾಗಿ ಕಟ್ಟಬೇಕಲ್ಲ, ಇಲ್ಲಾಂತಂದರೆ ಅಲ್ಲಿ ಜಾರಾಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಕಟ್ಕೊಳ್ಳಿ. ಈಗ ಕಣ್ಣಿಗೆ ಕಾಡಿಗೆ ಹಾಕ್ತೀನಿ. ಕಾಡಿಗೆ ಬಿಟ್ಟು ಬೇರೆ ಏನು ಬರೆಯಲ್ಲ, ಓಲೆ ಹಾಕಿ ಆಗಿದೆ. ಈಗ ಸ್ವಲ್ಪ ಅರಿಶಿನ ಕುಂಕುಮ ಎರಡನ್ನೂ ಇಟ್ಟು ಮುಖವಾಡನ ಕಳ್ಸಕ್ಕೆ ಕಟ್ತೀನಿ. ಕೆನ್ನೆಗೆ ಅರಿಶಿನ ಹಚ್ತಾ ಇದ್ದೀನಿ. ಕೆಲವರು ನೀರು ಮಾಡಿಕೊಂಡು ಹಚ್ತಾರೆ ಯಾಕಂತಂದರೆ ಇರುತ್ತೆ ತುಂಬ ಹೊತ್ತು ಅನ್ನೋ ಕಾರಣಕ್ಕೆ. ಇದನ್ನು ನೋಡಿಕೊಂಡು ಕಟ್ಕೋಬೇಕು, ಇಲ್ಲ ಅಂತಂದರೆ ಹಿಂಸೆ ಯಾಕಂದರೆ ಮುಖವಾಡ ಅಲ್ವ, ಡೇಂಜರ್ ಅದು, ಬೀಳದೇ ಇರೋ ಥರ ನೋಡ್ಕೊಂಡು ಕಟ್ಕೋಬೇಕು. ಇಲ್ಲಿ ಗ್ರಿಪ್ ಇದೆ ಮುಂದೆ, ಅದೇ ಕಾರಣಕ್ಕೆ ನೆಟ್ಟು ಕಟ್ಕೊಂಡಿದ್ದೀನಿ ನಾನು. ಇದನ್ನು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ, ಹಾಕಲೇಬೇಕಂತ ಇಲ್ಲ ಬಟ್ ಚೆನ್ನಾಗಿ ಕಾಣುತ್ತೆ ಹಾಕಿದ್ರೆ ಅನ್ನೋ ಕಾರಣಕ್ಕೆ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆಂದ ಕಾಣುತ್ತೆ, ಈಗ ಲಕ್ಷ್ಮಿಗೆ ಒಂದು ಕಳೆ ಬಂದಿದೆ ಅಲ್ವಾ, ಹೌದಾ. ಗೆಜ್ಜೆ ಮಾಲೆ ಅಂತ ಹೇಳಿ ಪ್ರತಿಯೊಂದು ಗ್ರಂಥಿಕೆ ಅಂಗಡಿಯಲ್ಲೂ ಸಿಗುತ್ತೆ, ಇದು ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ. ಕೆಲವರು ಮನೆಯಲ್ಲೇ ಮಾಡ್ಕೊತಾರೆ, ಮಾಡ್ಕೊಳಕಾಗದೆ ಇರುವಂತಹ ನಮ್ಮಂಥವರು ಈ ರೀತಿ ತಗೋಬರ್ತಾರೆ, ತಗೋಬಂದು ಹಾಕ್ತಾರೆ. ಸೊ ನಿಮಗೆ ಯಾವ್ದು ಸಾಧ್ಯ ಆಗುತ್ತೋ ಅದನ್ನ ಮಾಡಿ, ಬಟ್ ಹಾಕೋಕ್ಕೆ ಪ್ರಯತ್ನ ಮಾಡಿ, ಹಾಕಲೇಬೇಕು ಅಂತಲ್ಲ, ಹಾಕಿದ್ರೆ ಒಳ್ಳೆಯದು ಅಂತ. ಚೆನ್ನಾಗಿ ಕಟ್ಟಿದ್ಯಾ? ಹಿಂಗೆಲ್ಲ ಕಟ್ಟಕ್ಕೆಲ್ಲ ಬರ್ತೈತೆ ನಿಂಗೆ ಹೂವ? ಎಲ್ಲ ಮಾಡ್ತೀನಿ ಗೊತ್ತಾಯ್ತಾ, ಏನ್ ಅನ್ಕೊಂಡಿದೀರ ನನ್ನ, ಎಲ್ಲ
ಎಲ್ಲ ಹುಡುಗ ಹುಡುಗ ಅಂತಾರಲ್ಲ ಅವ್ರಿಗೆಲ್ಲ ತೋರಿಸಿ. ನಾನು ಬೆಳೆದಿರೋ ಹೂನ ತಂದು ಇಡ್ತಾ ಇಲ್ಲ, ಸಾವಿರಾರು ರೂಪಾಯಿ ಹೂ ತಂದ್ರು ಇದೇ ಶ್ರೇಷ್ಠ ಅಲ್ವಾ ತಾಯಿ? ಪೂಜೆ ಹೂವಿನ ಅಲಂಕಾರ ಎಲ್ಲ ಆದ್ಮೇಲೆ ನೈವೇದ್ಯ ಎಲ್ಲ ಇಡೋದಕ್ಕೂ ಮೊದಲು ತಾಯಿಗೆ ತಾಂಬೂಲ ಕೊಡ್ತಾ ಇದ್ದೀನಿ. ತಾಂಬೂಲದಲ್ಲಿ ಒಂದಷ್ಟು ಮಹಿಳೆಯರಿಗೆ ಕೊಡುವಂಥದ್ದು, ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಇಟ್ಟಿದ್ದೀನಿ, ಅಂದರೆ ದ್ರವ್ಯಗಳನ್ನು. ಮಲ್ಲಿಗೆ ಹೂ ಆಗಿರಬಹುದು, ಬಾಳೆಹಣ್ಣು, ಎಲೆ ಅಡಿಕೆ, ಬೆಲ್ಲ, ಕಾಯಿ, ಅಕ್ಕಿ, ಹೆಸರು ಬೇಳೆ, ಉದ್ದಿನ ಬೇಳೆ, ಒಂದು ಡಜನ್ ಬಳೆ ಇದೆ, ಚಿಕ್ಕದೊಂದು ಕನ್ನಡಿ ಇದೆ, ಕಾಡಿಗೆ ಇದೆ, ಅಮ್ಮನಚ್ಚಿದೆ, ಅರಿಶಿನ ಕುಂಕುಮ ಇದೆ, ಸ್ವಲ್ಪ ಒಣದ್ರಾಕ್ಷಿ, ಹಾಗೆ ಗೋಡಂಬಿ ಕೂಡ ಇದೆ, ಹಾಗೆ ಒಂದು ಬ್ಲೌಸ್ ಪೀಸ್, ಹಾಗೆ ಒಂದು ಕೋಮ್, ಎಲ್ಲವನ್ನು ಇಟ್ಟಿದ್ದೀನಿ ಲಕ್ಷ್ಮಿಗೆ ಅಂತ ಹೇಳಿ. ಈಗ ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಾರಲ್ಲ, ಆ ಸಂದರ್ಭದಲ್ಲಿ ಕೂಡ ಅದೇ ರೀತಿ ಕೊಡ್ತಾರೆ. ಜೊತೆಗೆ ಲಕ್ಷ್ಮಿ ಅಂದ್ರೇ ಕಾಸು, ಧನಲಕ್ಷ್ಮಿ ಅಂತ ಅಂದರೆ ಕಾಸು ಅಂತ ಹೇಳ್ತಾರೆ. ಇನ್ನೂ ಕೆಲವರು ಮನೆಯಲ್ಲಿ ಐಶ್ವರ್ಯ ಅಂತ ಹೇಳಿದ್ರೆ ನೆಮ್ಮದಿ ಇರುವಂಥದ್ದೇ ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಕೆಲವರು ಅಮೌಂಟ್ ಇಡಬೇಡಿ ಅಂತಾರೆ, ಕೆಲವರು ಇಡಿ ಅಂತ ಹೇಳ್ತಾರೆ. ನಾವು ಇಟ್ಟಿದ್ದೀವಿ. ಹಾಗೆ ಐದು ಥರದ ಹಣ್ಣುಗಳನ್ನು ಇಡ್ತಾ ಇದ್ದೀನಿ ನನಗೆ ಟಿಪ್ಪು ಮೊದಲು. ಇದಾದಮೇಲೆ ನೈವೇದ್ಯನ ಮಾಡಬೇಕು, ಅದರಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡು ಕಂಕಣ ಕಟ್ಕೊಂಡು ಮಾಡಬೇಕು. ಇದುವರೆಗೂ ಕಂಕಣ ಕಟ್ಕೊಂಡಿಲ್ಲ, ಈಗ ಕಂಕಣ ಕಟ್ಕೊಂಡು ಉಳಿದಿದ್ದೆಲ್ಲ ನೈವೇದ್ಯನ ಇಡಬೇಕು. ಯಾರ ಜೊತೆ ಪೂಜೆ ಕೂರ್ತೀವೋ ಅವ್ರ ಕೈಲಿ ಕಂಕಣ ಕಟ್ಟಿಸ್ಕೋಬೇಕು. ಕಂಕಣದಲ್ಲಿ ಹಳದಿ ಸೇವಂತಿಗೆ ಹಾಗೆ ಹಸಿ ನೂಲ್ನ ಯೂಸ್ ಮಾಡಿದ್ದೀನಿ. ಹಾಗೆ 12 ಗಂಟು ಬರೋ ರೀತಿಯಲ್ಲಿ ಕಂಕಣನ ರೆಡಿ ಮಾಡ್ಕೊಂಡಿದ್ದೀನಿ. ಪೈನಾಪಲ್ನ ಇಡಬೇಕು ಅಂತ ಅಂತಾರೆ, ಆ ಕಾರಣಕ್ಕೆ ಇದು ಅಲಂಕಾರಕ್ಕೂ ಆಗುತ್ತೆ, ಪೂಜೆಗೂ ಆಗುತ್ತೆ ಅನ್ನೋ ರೀತಿಯಲ್ಲಿ ಲಕ್ಷ್ಮೀ ಪಕ್ಕ ಇಡ್ತಾ ಇದ್ದೀನಿ. ಇಟ್ಟಮೇಲೆ ನೈವೇದ್ಯಕ್ಕೂ ಮೊದಲು ದೀಪ ಹಚ್ತಾ ಇದ್ದೀನಿ, ಹಾಗೆ ಊದ್ಬತ್ತಿ ಕೂಡ ಹಚ್ತಾ ಇದ್ದೀನಿ. ಕಾರಣ ಇಷ್ಟೇ, ಲಕ್ಷ್ಮಿಗೆ ಪರಿಮಳ ಅಂತ ಹೇಳಿದ್ರೆ ತುಂಬ ಇಷ್ಟ ಅಂತೆ, ಹಾಗಾಗಿ ತಾಯಿಗೆ ತಾಂಬೂಲ ಕೊಟ್ಟಮೇಲೆ ಆಕೆಗೆ ಪರಿಮಳ ದ್ರವ್ಯನ ಕೂಡ ನೀಡ್ತಾ ಇರೋದು ಈ ರೀತಿ. ಈಗ ಲಕ್ಷ್ಮಿಗೆ ಪ್ರಿಯ ಆಗಿರುವಂತಹ ಹುಳಿಯನ್ನ, ಅದರಲ್ಲೂ ಚಿತ್ರಾನ್ನ ಪುಳಿಯೋಗರೆ ಎರಡು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಇವತ್ತು ನೈವೇದ್ಯಕ್ಕೆ ಅಂತ ಹೇಳಿ ಅದೆರಡನ್ನೇ ಮಾಡಿದ್ದೀನಿ. ಹಾಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕೋಸಂಬರಿ, ರವೆ ಉಂಡೆ, ಜಾಂಗೀರ್, ಹಾಗೆ ಬಾದೂಷ ಎರಡು ಕೂಡ ಇದು ಅಂಗಡಿಯಿಂದ ತರಿಸಿರೋದು. ರವೆ ಉಂಡೆ ಮನೆಯಲ್ಲೇ ಮಾಡಿರೋದು, ಮನೆಯಲ್ಲೇ ಆದಷ್ಟು ಐಟಮ್ಸ್ನ ಮಾಡಿ ಇಡೋದಕ್ಕೆ ಟ್ರೈ ಮಾಡಿ. ಒಬ್ಬಟ್ಟು ಕೂಡ ಮನೆಯಲ್ಲೇ ಮಾಡಿರೋದು. ಹಾಗೆ ಸ್ವೀಟ್ಸ್ನ ಇಡ್ತಾ ಇದ್ದೀನಿ ಹೊರಗಡೆಯಿಂದ ಬಂದಿರೋದನ್ನು. ಕೆಲವರು ಚಕ್ಲಿ ಕೊಡ್ಬಳೆ ಇಡಿ ಅಂತ ಹೇಳ್ತಾರೆ, ಕೆಲವರು ಖಾರ ಇಡಬೇಡಿ ಅಂತ ಹೇಳ್ತಾರೆ. ಇದುವರೆಗೂ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ, ಆದರೆ ನಾನು ಪ್ರತಿ ವರ್ಷ ಇಟ್ಕೊಂಡು ಬರ್ತಾ ಇರೋದ್ರಿಂದ ಈ ವರ್ಷ ಕೂಡ ಇಡ್ತಾ ಇದ್ದೀನಿ. ಆದಷ್ಟು ಇನ್ನು ಪಾತ್ರೆಯಲ್ಲಿ ಯಾವುದೋ ಒಂದು ಮಣ್ಣಿನ ಪಾತ್ರೆ ಆಗಿರಬಹುದು ಅಥವಾ ಕಂಚು ಹಿತ್ತಾಳೆ ಯಾವುದರಲ್ಲೂ ಸಾಧ್ಯ ಆಗುತ್ತೆ ಅದರಲ್ಲಿ, ಕೊನೆಗೆ ಸ್ಟೀಲ್ ಪಾತ್ರೆಯಲ್ಲಾದರೂ ಆಯಿತು. ಈ ಕೆಂಪು ನೀರನ್ನ ಮಾಡಿ ದೇವ್ರ ಪಕ್ಕದಲ್ಲಿಡಿ, ಯಾಕಂತ ಹೇಳಿದ್ರೆ ದೇವರಿಗೂ ದೃಷ್ಟಿಯಾಗಲ್ಲ, ಬಂದು ಹೋದವರು ಇದನ್ನು ನೋಡಿದ್ರೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ. ನೈವೇದ್ಯಕ್ಕೆ ಏನೆಲ್ಲ ಇಟ್ಟಿರ್ತೀವಿ ಅದ್ರ ಮೇಲೆ ಒಂದು ದಳ ತುಳಸಿ ಇತ್ತು ಅಂತ ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಅದು ತಾಯಿಗೆ ತಲುಪುತ್ತೆ ಅಂತ. ಅದೇ ಕಾರಣಕ್ಕೆ ಏನೆಲ್ಲ ಇಟ್ಟಿದ್ದೀನೋ ಪ್ರತಿಯೊಂದ್ರ ಮೇಲೆ ಕೂಡ ಒಂದೊಂದು ತುಳಸಿನ ಇಟ್ಕೊಂಡು ಹೋಗ್ತಾ ಇದ್ದೀನಿ.
ಮನೇಲಿ ಲಕ್ಷ್ಮಿ ಪೂಜೆ ಮಾಡೋದು ಎಷ್ಟು ಮುಖ್ಯನೋ, ಅಂದರೆ ವರಮಹಾಲಕ್ಷ್ಮಿ ವ್ರತ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಅಷ್ಟೋತ್ತರನ ಓದೋದು ಕೂಡ. ಕೆಲವ್ರ ಮನೆಯಲ್ಲಿ ಈ ರೀತಿ ಚಿಕ್ಕ ಮೂರ್ತಿ ಇರುತ್ತೆ, ಅಂಥವರು ಅದಕ್ಕೆ ಕುಂಕುಮಾರ್ಚನೆ ಮಾಡ್ಬೋದು ಅಷ್ಟೋತ್ತರ ಹೇಳ್ಕೊಂಡು. ಮನೆಯಲ್ಲಿ ಈ ರೀತಿ ಮೂರ್ತಿ ಇಲ್ಲ ಅಂತ ಅಂದವರು ಒಂದು ವೀಳ್ಯದೆಲೆನ ದೇವ್ರ ಮುಂದೆ ಇಟ್ಟು ಅದ್ರ ಮೇಲೂ ಕೂಡ ಕುಂಕುಮಾರ್ಚನೆ ಮಾಡ್ಬೋದು, ಅಷ್ಟೋತ್ತರ ಹೇಳ್ಬೋದು, ಅದು ಕೂಡ ಒಳ್ಳೆಯದಾಗತ್ತೆ. ನಮ್ಮನೇಲಿ ಚಿಕ್ಕ ಮೂರ್ತಿ ಇರೋದ್ರಿಂದ ಅದಕ್ಕೆ ಕುಂಕುಮಾರ್ಚನೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೂ ಮುಂಚೆ ಮುಖವಾಡಕ್ಕೆ, ಅಂದರೆ ತಾಯಿ ಮುಖವಾಡಕ್ಕೆ ಯಾವ ರೀತಿ ಅಭಿಷೇಕ ಮಾಡಿದ್ವಿ ಅದೇ ರೀತಿ ಇದಕ್ಕೂ ಕೂಡ ಅಭಿಷೇಕ ಮಾಡಿ, ಮೂರ್ತಿಗೂ ಅಭಿಷೇಕ ಮಾಡಿ ಆಮೇಲೆ ಕುಂಕುಮಾರ್ಚನೆ ಮಾಡಬೇಕು. ಫಸ್ಟು ಹಾಲಿನ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೊಸರು ಇದನ್ನು ಕೂಡ ತೀರ್ಥದ ರೂಪದಲ್ಲಿ ಸ್ವೀಕಾರ ಮಾಡ್ಬೋದು. ಆದರೆ ಕೊನೆಗೆ ಅರಿಶಿನ ನೀರು ಅಥವಾ ಕುಂಕುಮ ನೀರೇನು ಹಾಕ್ತೀವಿ ಅದನ್ನು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಹಾಲು ಮೊಸರು ಆದಮೇಲೆ ಜೇನುತುಪ್ಪನ ಅಭಿಷೇಕ ಮಾಡ್ತಾ ಇದ್ದೀನಿ. ಈಗ ಕುಂಕುಮ ನೀರು ಹಾಗೆ ಅರಿಶಿನದ ನೀರಿನಿಂದ ತಾಯಿಗೆ ಅಭಿಷೇಕ ಮಾಡಿದಾಗಿದೆ. ಈಗ ನೀರಿನಲ್ಲಿ ತೊಳಿಬೇಕು. ತೊಳೆದು ಒರೆಸ್ಕೊಂಡು ಯಾವ ರೀತಿ ಮುಖವಾಡನ ಪೂಜೆ ಮಾಡಿದ್ವೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಪೂಜೆ ಮಾಡಬೇಕಾಗತ್ತೆ. ಅಷ್ಟೋತ್ತರ ಓದ್ತಾ ಕುಂಕುಮಾರ್ಚನೆ ಮಾಡಬೇಕು. ಆ ಕುಂಕುಮನ ಮನೆಗೆ ಯೂಸ್ ಮಾಡಬೇಕು. ಅದೇ ಕಾರಣಕ್ಕೆ ಇವತ್ತು ಅಷ್ಟೋತ್ತರ ಓದ್ತಾ ಇದ್ದೀನಿ. ಲಕ್ಷ್ಮಿಗೆ ಕಂಪ್ಲೀಟ್ ನೈವೇದ್ಯ ಎಲ್ಲ ಮಾಡಿ ಆದಮೇಲೆ ಧೂಪ ಹಾಕಿದ್ಮೇಲೆ ಈಗ ಅಷ್ಟೋತ್ತರ ಓದ್ತಾ ಇದ್ದೀನಿ. ಅದ್ರ ಜೊತೆ ಕುಂಕುಮಾರ್ಚನೆಯನ್ನು ನಮ್ಮ ಯಜಮಾನರು ಮಾಡ್ತಾರೆ. ಅತ ಅಷ್ಟೋತ್ತರ ಶತ ದಿವ್ಯ ನಾಮ ಪೂಜಾಂ ಕರಿಷ್ಯೆ. ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತ ಹಿತ ಪ್ರಧಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತಿಯೇ ನಮಃ, ಓಂ ಸುರಭ್ಯೇ ನಮಃ, ಓಂ ಪರಮಾತ್ಮಿಕಾಯೇ ನಮಃ, ಓಂ ವಾಚ್ಯೇ ನಮಃ, ಓಂ ಪದ್ಮಾಲಯಾಯೇ ನಮಃ, ಓಂ ಪದ್ಮಾಯೇ ನಮಃ, ಓಂ ಶುಚಯೇ ನಮಃ, ಓಂ ಸ್ವಾಹಾಯೇ ನಮಃ, ಓಂ ಸ್ವದಾಯೇ ನಮಃ, ಓಂ ಸುಧಾಯೇ ನಮಃ, ಓಂ ಧನ್ಯಾಯೇ ನಮಃ, ಓಂ ಹಿರಣ್ಮಯೇ ನಮಃ, ಓಂ ಲಕ್ಷ್ಮಯೇ ನಮಃ, ಓಂ ನಿತ್ಯ ಪುಷ್ಪಾಷ್ಟಯೇ ನಮಃ, ಓಂ ವಿಭಾವತ್ಯೇ ನಮಃ, ಓಂ ಅದತ್ಯೇ ನಮಃ, ಓಂ ದಿತ್ಯೇ ನಮಃ, ಓಂ ದೀಪ್ತಾಯೇ ನಮಃ, ಓಂ ವಸುಧಾಯೇ ನಮಃ, ಓಂ ವಸುಧಾರಿಣಿಯೇ ನಮಃ, ಓಂ ಕಮಲಾಯೇ ನಮಃ, ಓಂ ಕಾಂತಾಯೇ ನಮಃ, ಓಂ ಕಾಮಾಕ್ಷಿಯೇ ನಮಃ, ಓಂ ಕಮಲ ಸಂಭವಾಯೇ ನಮಃ, ಓಂ ಅನುಗ್ರಹ ಪ್ರದಾಯೇ ನಮಃ, ಓಂ ಬುದ್ಧಯ್ಯೇ ನಮಃ, ಓಂ ಅನಗಾಯೇ ನಮಃ, ಓಂ ಹರಿವಲ್ಲಭಾಯೇ ನಮಃ, ಓಂ ಅಶೋಕಾಯೇ ನಮಃ, ಓಂ ಅಮೃತಾಯೇ ನಮಃ, ಓಂ ದೀಪ್ತಾಯೇ ನಮಃ, ಓಂ ಲೋಕ ಶೋಕ ವಿನಾಶಾಯೇ ನಮಃ, ಓಂ ಧರ್ಮ ನಿಲಯಾಯೇ ನಮಃ, ಓಂ ಕರುಣಾಯೇ ನಮಃ, ಓಂ ಲೋಕಮಾತ್ರೇ ನಮಃ, ಓಂ ಪದ್ಮಪ್ರಿಯಾಯೇ ನಮಃ, ಓಂ ಪದ್ಮಹಸ್ತಾಯೇ ನಮಃ, ಓಂ ಪದ್ಮಾಕ್ಷೇ ನಮಃ, ಓಂ ಪದ್ಮಸುಂದರೈ ನಮಃ, ಓಂ ಪದ್ಮೋದ್ಭವಾಯೇ ನಮಃ, ಓಂ ಪದ್ಮಮುಖೈ ನಮಃ, ಓಂ ಪದ್ಮನಾಭಪ್ರಿಯಾಯೇ ನಮಃ, ಓಂ ರಮಾಯೇ ನಮಃ, ಓಂ ಪದ್ಮಮಾಲಧರಾಯೇ ನಮಃ, ಓಂ ದೇವಿಯೇ ನಮಃ, ಓಂ ಪದ್ಮಿನ್ಯೇ ನಮಃ, ಓಂ ಪದ್ಮಗಂಧಿನ್ಯೇ ನಮಃ, ಓಂ ಪುಣ್ಯಗಂಧಾಯೇ ನಮಃ, ಓಂ ಸುಪ್ರಸನ್ನಾಯೇ ನಮಃ, ಓಂ ಪ್ರಸಾದಾಭಿಮುಖ್ಯೇ ನಮಃ, ಓಂ ಪ್ರಭಾಯೇ ನಮಃ, ಓಂ ಚಂದ್ರವದನಾಯೇ ನಮಃ, ಓಂ ಚಂದ್ರಾಯೇ ನಮಃ, ಓಂ ಚಂದ್ರ ಸಹೋದರಯ್ಯೇ ನಮಃ, ಓಂ ಚತುರ್ಭುಜಾಯೇ ನಮಃ, ಓಂ ಚಂದ್ರರೂಪಾಯೇ ನಮಃ, ಓಂ ಇಂದಿರಾಯೇ ನಮಃ, ಓಂ ಇಂದು ಶೀತಲಾಯೇ ನಮಃ, ಓಂ ಆಹ್ಲಾದ ಜನನ್ಯೇ ನಮಃ, ಓಂ ಪುಷ್ಟೇ ನಮಃ, ಓಂ ಶಿವಾಯೇ ನಮಃ, ಓಂ ಶಿವಾಕರ್ಯೇ ನಮಃ, ಓಂ ಸತ್ಯೇ ನಮಃ, ಓಂ ವಿಮಲಾಯೇ ನಮಃ, ಓಂ ವಿಶ್ವಜನನ್ಯೇ ನಮಃ, ಓಂ ತುಷ್ಟೇ ನಮಃ, ಓಂ ದಾರಿದ್ರ್ಯನಾಶಿನಿಯೇ ನಮಃ, ಓಂ ಪೀತಪುಷ್ಕರಣಿಯೇ ನಮಃ, ಓಂ ಶಾಂತಾಯೇ ನಮಃ, ಓಂ ಶುಕ್ಷಮಾಲ್ಯಾಂಬರಯ್ಯೇ ನಮಃ,
ಓಂ ಶ್ರೀಯೇ ನಮಃ, ಓಂ ಭಾಸ್ಕರಾಯೇ ನಮಃ, ಓಂ ಬಿಲ್ವನಿಲಯಾಯೇ ನಮಃ, ಓಂ ವರಾಹೋಯೇ ನಮಃ, ಓಂ ಯಶಸ್ವಿನಿಯೇ ನಮಃ, ಓಂ ವಸುಂಧರಾಯೇ ನಮಃ, ಓಂ ಉದಾರಂಗಾಯೇ ನಮಃ, ಓಂ ಹರಿಣಿಯೇ ನಮಃ, ಓಂ ಹೇಮಮಾಲಿನಿಯೇ ನಮಃ, ಓಂ ಧನಧಾನ್ಯಕರಾಯೇ ನಮಃ, ಓಂ ಸಿದ್ಧಯೇ ನಮಃ, ಓಂ ಸ್ತ್ರೈಣ ಸೌಮ್ಯಾಯೇ ನಮಃ, ಓಂ ಶುಭಪ್ರಧಾಯೇ ನಮಃ, ಓಂ ನೃಪ ವೇಷ್ಮಗಥಾನಂದಾಯೇ ನಮಃ, ಓಂ ವರಲಕ್ಷ್ಮಿಯೇ ನಮಃ, ಓಂ ವಸುಪ್ರಧಾಯೇ ನಮಃ, ಓಂ ಶುಭಾಯೇ ನಮಃ, ಓಂ ಹಿರಣ್ಯ ಪ್ರಾಕಾರಾಯೇ ನಮಃ, ಓಂ ಸಮುದ್ರ ತನಯಾಯೇ ನಮಃ, ಓಂ ಜಯಾಯೇ ನಮಃ, ಓಂ ಮಂಗಳಾಯೇ ನಮಃ, ಓಂ ವಿಷ್ಣು ವಕ್ಷಸ್ಥಲಸ್ಥಿತಾಯೇ ನಮಃ, ಓಂ ವಿಷ್ಣು ಪತ್ನಿಯೇ ನಮಃ, ಓಂ ಪ್ರಸನ್ನಾಕ್ಷಿಯೇ ನಮಃ, ಓಂ ನಾರಾಯಣ ಸಮಾಶ್ರಿತಾಯೇ ನಮಃ, ಓಂ ದಾರಿದ್ರ ಧ್ವಂಸಿನಿಯೇ ನಮಃ, ಓಂ ದೇವಿಯೇ ನಮಃ, ಓಂ ಸ್ವರೋಪದ್ರವ ನಿವಾರಿಣಿಯೇ ನಮಃ, ಓಂ ನವದುರ್ಗಾಯೇ ನಮಃ, ಓಂ ಮಹಾಕಾಳಿಯೇ ನಮಃ, ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೇ ನಮಃ, ಓಂ ತ್ರಿಕಾಲ ಜ್ಞಾನ ಸಂಪನ್ನಾಯೇ ನಮಃ, ಓಂ ಭುವನೇಶ್ವರಿಯೇ ನಮಃ, ಓಂ ವರಾಲಕ್ಷ್ಮಾಯೇ ನಮಃ. ಶ್ರೀ ಲಕ್ಷ್ಮೀ ಅಷ್ಟೋತ್ತರ ಶತದಿವ್ಯ ನಾಮ ಪೂಜಾಂ ಸಮರ್ಪಯಾಮಿ. ಈ ರೀತಿ ವರಲಕ್ಷ್ಮಿ ವ್ರತ ಪುಸ್ತಕ ಸಿಗತ್ತೆ, ಆ ಬುಕ್ಕಲ್ಲಿರೋ ಅಷ್ಟೋತ್ತರ ನೋಡ್ಕೊಂಡು ಓದ್ಬೋದು. ಅಥವಾ ನಿಮ್ಗೆ ಪ್ರೊನೌನ್ಸಿಯೇಷನ್ ಕಷ್ಟ ಆಗತ್ತೆ, ಓದೋದು ಕಷ್ಟ ಆಗತ್ತೆ ಅಂತ ಅಂದಿದ ಸಂದರ್ಭದಲ್ಲಿ ನೀವು ಆಡಿಯೋ ಏನಾದರೂ ಪ್ಲೇ ಮಾಡಿಕೊಂಡು ಅದರ ಜೊತೆಗೆ ಕುಂಕುಮಾರ್ಚನೆ ಮಾಡ್ಬೋದು, ಅದರಿಂದ ಕೂಡ ಒಳ್ಳೇದೇ ಆಗತ್ತೆ. ಪೂಜೆ ಅಷ್ಟು ಆದ್ಮೇಲೆ ಕೊನೆಯದಾಗಿ ಕಾಯೊಡೆದು ಮಹಾಮಂಗಳಾರತಿ ಮಾಡಬೇಕು, ಆಗಷ್ಟೇ ಪೂಜೆ ಪ್ರಾಪ್ತಿಯಾಗತ್ತೆ. ಆ ಕೆಲಸನ ನಮ್ಮ ಯಜಮಾನರು ಮಾಡ್ತಾ ಇದ್ದಾರೆ. ಇದು ನಮ್ಮತ್ತೆ, ಏಕಮಾತ್ರ ಅತ್ತೆ. ಪೂಜೆ ಮಾಡುವಂತ ಅಂದ್ರೆ ಸೈಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಬೇರೆದೆಲ್ಲ ಮಾಡು ಅಂದ್ರೆ ಬರ್ತದೆ. ಕೊನೆಯದಾಗಿ ಮಹಾಮಂಗಳಾರತಿ ಕೂಡ ಆಯಿತು. ಅಲ್ಲಿಗೆ ಲಕ್ಷ್ಮಿ ವರಲಕ್ಷ್ಮಿ ವ್ರತ ವರಮಹಾಲಕ್ಷ್ಮಿ ವ್ರತ ಸಂಪನ್ನ ಆಗಿದೆ. ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ಏನು ಬೇಡ್ಕೊಂಡ್ರಿ? ನಾವು ಸಿಂಪಲ್ ಆಗಿ ಈ ರೀತಿ ವರಮಹಾಲಕ್ಷ್ಮಿ ವ್ರತವನ್ನ ಪೂಜೆಯನ್ನ ಮಾಡಿದೀವಿ. ನಮ್ಮ ಕೈಲಿ ಆದಷ್ಟು ನೈವೇದ್ಯ ಆಗಿರಬಹುದು ಎಲ್ಲವನ್ನ ತಯಾರು ಮಾಡಿದೀವಿ, ಪೂಜೆನ ಕಂಪ್ಲೀಟ್ ಮಾಡಿದೀವಿ. ಇದು ಒಂದು ಲೆಕ್ಕದಲ್ಲಿ ಕಂಪ್ಲೀಟ್ ಆಗಿಲ್ಲ, ಯಾಕಂತ ಹೇಳಿದ್ರೆ ಸಂಜೆ ಬಂದಂಥವರಿಗೆ ಅರಿಶಿನ ಕುಂಕುಮ ಕೊಟ್ಟ ಮೇಲೆ ಎಲ್ಲ ಕಂಪ್ಲೀಟ್ ಆಗೋದು. ಒಟ್ಟಿನಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪೂಜೆ ವಿಧಾನದಲ್ಲಿ ಏನಾದ್ರು ಚೇಂಜಸ್ ಇತ್ತು ಅಂತ ಹೇಳಿದ್ರೆ, ಚೇಂಜ್ ಮಾಡ್ಕೋಬೇಕು ಅಂತ ಅನ್ನೋದಾದ್ರೆ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತ ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ಕೋತೀನಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.